ಐಓಬತ್ತಿ ಸಿಲ್ಕ್ಸ್ ಅಂಡ್ ಸಾರೀಸ್, ಇಟ್ಸ್ ಯೋರ್ ಶೋರೂಮ್, ಡಿವಿಜಿ ರೋಡ್, ಬ್ಯಾಂಗ್ಳೂರ್. ಅಳಿದು ಉಳಿದವರು ಉಳಿದು ಆಳಿದವರು. ಅಶೋಕ್ ಬೆದ್ರಾ ವೆಂಚರ್ ಲಾಂಛನದಲ್ಲಿ ಅಶೋಕ್ ಬೆದ್ರಾ ಅವರು ನಿರ್ಮಿಸಿರುವ ಅಳಿದು ಉಳಿದವರು ಚಿತ್ರ ರಾಜ್ಯಾದ್ಯಂತ ಬಿಡುಗಡೆಯಾಗಿದ್ದು ಯಶಸ್ವಿ 50 ದಿನಗಳನ್ನು ಪೂರೈಸಿದೆ. ಅರವಿಂದ್ ಶಾಸ್ತ್ರಿ ನಿರ್ದೇಶನದ ಈ ಚಿತ್ರಕ್ಕೆ ಮಿಥುನ್ ಮುಕುಂದನ್ ಸಂಗೀತ ನೀಡಿದ್ದರು. ಮಿಥುನ್ ಅವರ ಹಿನ್ನೆಲೆ ಸಂಗೀತ ಚಿತ್ರಕ್ಕೊಂದು ದೊಡ್ಡ ಶಕ್ತಿಯಾಗಿ ಪರಿಣಮಿಸಿದೆ. ಅಭಿಷೇಕ್ ಕಾಸರಗೋಡು ಅವರ ಛಾಯಾಗ್ರಹಣವಿದ್ದ ಈ ಚಿತ್ರದಲ್ಲಿ ಅಶೋಕ್ ಬೆದ್ರಾ, ಸಂಗೀತ ಭಟ್, ಅತುಲ್ ಕುಲಕರ್ಣಿ, ಶೀಲಂ, ಬಿ ಸುರೇಶ್, ದಿನೇಶ್ ಮಂಗಳೂರು, ಧರ್ಮಣ್ಣ, ಅಶೋಕ್ ರಾವ್, ಅರವಿಂದ್ ರಾವ್, ಸ್ವಾತಿ ಗುರುದತ್, ಪವನ್ ಕುಮಾರ್, ನಾಗೇಂದ್ರ ಶಾ, ಇ ಟಿವಿ ಶ್ರೀಧರ್, ಹನುಮಂತೇಗೌಡ, ಸುಧಾಕರ್, ರವಿ ಭಟ್, ಸ್ಪಂದನ, ವಿಶ್ವನಾಥ್, ಚಾರ್ಲಿ ಮುಂತಾದವರು ನಟಿಸಿದ್ದರು. ಅಶೋಕ್ ಬೆದ್ರಾ ಮೊದಲ ಬಾರಿಗೆ ಹೀರೋ ಆಗಿ ನಟಿಸಿರುವ ಚಿತ್ರ 50 ದಿನಗಳನ್ನು ಪೂರೈಸಿರುವುದಕ್ಕೆ ಕಾರಣ ಅವರು ಆರಿಸಿಕೊಂಡ ಸಬ್ಜೆಕ್ಟ್ ಮತ್ತು ಅರವಿಂದ್ ಶಾಸ್ತ್ರಿ ನಿರ್ದೇಶನ ಎಂದರೆ ತಪ್ಪಾಗಲಾರದು. ಓಜಸ್ ವೀರಭದ್ರನಾದ ಯತಿರಾಜ್, ಬಿಎನ್ ಸ್ವಾಮಿ ಅರ್ಪಿಸುವ, ರಜತ್ ರಘುನಾಥ್ ಹಾಗೂ ಡಾಕ್ಟರ್ ಎಜುಕಾ ಡಿಸೋಜಾ ಅವರು ನಿರ್ಮಿಸಿರುವ ಓಜಸ್ ಚಿತ್ರವನ್ನು ವೀಕ್ಷಿಸಿದ ಪ್ರಾದೇಶಿಕ ಸೆನ್ಸಾರ್ ಮಂಡಳಿ ಯು ಅರ್ಹತಾ ಪತ್ರವನ್ನು ನೀಡಿದೆ. ಚಿತ್ರ ಫೆಬ್ರವರಿ 7 ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ಚಿತ್ರಕ್ಕೆ ಬೆಂಗಳೂರು, ತುಮಕೂರು, ಮದ್ದೂರಿನಲ್ಲಿ ಚಿತ್ರೀಕರಣ ನಡೆದಿದೆ. ಸಿಜೆ ವರ್ಧನ್ ಕಥೆ, ಚಿತ್ರಕಥೆ ಬರೆದು ನಿರ್ದೇಶಿಸಿರುವ ಈ ಚಿತ್ರಕ್ಕೆ ವಿಪಿಆರ್ ಸ್ವಾಮಿ ಅವರ ಛಾಯಾಗ್ರಹಣವಿದೆ. ಕಾರ್ತಿಕ್ ವೆಂಕಟೇಶ್ ಸಂಗೀತ ನಿರ್ದೇಶನ, ಕೆ ಗುರುಪ್ರಸಾದ್ ಸಂಕಲನ ಹಾಗೂ ಕಪಿಲ್ ಅವರ ನೃತ್ಯ ನಿರ್ದೇಶನವಿರುವ ಈ ಚಿತ್ರಕ್ಕೆ ವಿನಯ್ ಸಂಭಾಷಣೆ ಬರೆದಿದ್ದಾರೆ. ಇನ್ನು ವಿಭಿನ್ನ ಪಾತ್ರಗಳ ಮೂಲಕ ಕನ್ನಡಿಗರಿಗೆ ಚಿರಪರಿಚಿತರಾಗಿರುವ ನಟ ಯತಿರಾಜ್ ಅವರದ್ದು ಈ ಚಿತ್ರದಲ್ಲಿ ವೀರಭದ್ರ ಎಂಬ ವಿಶೇಷ ಪಾತ್ರ. ಮಹಿಳಾ ಪ್ರಧಾನ ಚಿತ್ರವಾದ ಓಜಸ್ನಲ್ಲಿ ವೀರಭದ್ರ ಪಾತ್ರದ ಮೂಲಕ ಮೇಲ್ ಡಾಮಿನೇಟೆಡ್ ಸಮಾಜದ ಕರಾಳ ಮುಖವನ್ನು ಪರಿಚಯಿಸಲಿದ್ದಾರೆ. ಪರಿಪೂರ್ಣ ಖಳನಟನಾಗಿ ಕಾಣಿಸಿಕೊಂಡಿರುವ ಯತಿರಾಜ್ ಪಾತ್ರದ ಸುತ್ತ ಇಡೀ ಚಿತ್ರ ಸಾಗುತ್ತದೆ. ವೀರಭದ್ರನಂತಹ ಸಮಾಜಕ್ಕೆ ಕಂಟಕ ಪ್ರಾಯರಾದ ವ್ಯಕ್ತಿಗಳನ್ನು ಸರಿಪಡಿಸಿದರೆ ಇಡೀ ಸಮಾಜವನ್ನೇ ಸರಿಪಡಿಸಿದಂತೆ ಎಂದು ನಂಬಿರುವ ನಾಯಕಿ ಚಿತ್ರದಲ್ಲಿ ತನ್ನ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತಾಳ ಎನ್ನುವುದನ್ನು ಚಿತ್ರದಲ್ಲಿ ಕಾದು ನೋಡಬೇಕಿದೆ. ಖ್ಯಾತ ನಟಿ ಭವ್ಯ, ನೇಹಾ, ಡಿಂಗ್ರಿ ನಾಗರಾಜ್, ಮೈಸೂರ್ ರಮಾನಂದ್, ದುಬೈ ರಫಿಕ್, ಎಜ್ರಾ ಮುಂತಾದವರು ತಾರಾ ಬಳಗದಲ್ಲಿದ್ದಾರೆ. ರಶ್ಮಿಕಾಗೆ ಬಿಗ್ ಆಫರ್, ಚಲೋ ಗೀತ ಗೋವಿಂದಂ ಸಲಿಲೇರು ನಿಕ್ಕೆವರು ಚಿತ್ರಗಳ ಮೂಲಕ ತೆಲುಗು ಮಂದಿಯನ್ನು ಇಂಪ್ರೆಸ್ ಮಾಡಿರುವ ನಟಿ ರಶ್ಮಿಕಾ ಮತ್ತಣ್ಣಗೀಗ ಮತ್ತೊಂದು ದೊಡ್ಡ ಅವಕಾಶ ಸಿಕ್ಕಿದೆ. ಟಾಲಿವುಡ್ ನ ಯಶಸ್ವಿ ನಿರ್ದೇಶಕ ತ್ರಿವಿಕ್ರಮ್ ಶ್ರೀನಿವಾಸ್ ನಿರ್ದೇಶನದ ಮುಂದಿನ ಚಿತ್ರಕ್ಕೆ ರಶ್ಮಿಕಾ ಮತ್ತಣ್ಣ ಆಯ್ಕೆಯಾಗುವ ನಿರೀಕ್ಷೆ ಇದೆ. ನೀನೊಂದು ಮುಗಿಯದ ಮೌನ, ಹಾಡು ಹುಟ್ಟಿದ ರೋಚಕ ಕಥೆಯನ್ನು ಹೇಳಿದ ಸಾಧು. ನೀನೊಂದು ಮುಗಿಯದ ಮೌನ, ನಾನ್ ಹೇಗೆ ಮರೆಯಲಿ ನಿನ್ನ, ಈ ಹಾಡನ್ನ ಯಾರು ತಾನೇ ಮರೆಯೋಕ್ ಸಾಧ್ಯ. ಡೆಡ್ಲಿ ಆದಿತ್ಯ ಅಭಿನಯದ ಎದೆಗಾರಿಕೆ ಚಿತ್ರದ ಹಾಡಿದು. ಸುಮನ್ ಕಿತ್ತೂರ್ ನಿರ್ದೇಶನ ಮಾಡಿದ ಈ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಈ ಚಿತ್ರಕ್ಕೆ 2 ರಾಜ್ಯ ಪ್ರಶಸ್ತಿ ಕೂಡ ಲಭಿಸಿತ್ತು. ವಿಶೇಷ ಅಂದ್ರೆ ಈ ಚಿತ್ರದಲ್ಲಿ ಇದ್ದುದು ಒಂದೇ ಹಾಡು. ಈ ಹಾಡು ಕೂಡ ಸಿನಿಮಾಗಿಂತ ದೊಡ್ಡ ಯಶಸ್ಸು ಕಂಡಿದೆ ಅಂದ್ರೆ ತಪ್ಪಾಗಲಾರದು. ಸೀರೀಸ್ನಲ್ಲಿ ಪರ್ವಿನ್ ಮತ್ತು ಮಹೇಶ್ ಭಟ್ ಪ್ರೇಮ ಕತೆ. ತೆಲುಗಿನ ಲೆಸ್ ಸ್ಟೋರೀಸ್ ಮೂಲಕ ವೆಬ್ ಲೋಕಕ್ಕೆ ಪ್ರವೇಶಿಸಿದ್ದ ನಟಿ ಅಮಲಾ ಪೌಲ್ ಈಗ ಇನ್ನೊಂದು ವೆಬ್ ಸೀರೀಸ್ಗೆ ಸಹಿ ಹಾಕಿದ್ದಾರೆ. ಹಿರಿಯ ಬಾಲಿವುಡ್ ನಿರ್ದೇಶಕ ಮಹೇಶ್ ಭಟ್ ಅವರ ವೆಬ್ ಸೀರೀಸ್ನಲ್ಲಿ ಅಮಲಾ ನಟಿಸಲಿದ್ದಾರೆ. ಮಹೇಶ್ ಭಟ್ ಅವರ ಒಂದು ಕಾಲದ ಗೆಳತಿ ಪರ್ವಿನ್ ಬಾಬಿ ಜೀವನ ಆಧಾರಿತ ವೆಬ್ ಸೀರೀಸ್ನಲ್ಲಿ ಅಮಲಾ ಪರ್ವಿನ್ ಬಾಬಿ ಪಾತ್ರ ನಿರ್ವಹಿಸಲಿದ್ದಾರೆ. ಈ ವಿಚಾರವನ್ನು ಖುದ್ದಾಗಿ ಮಹೇಶ್ ಭಟ್ ಟ್ವೀಟ್ ಮಾಡಿದ್ದಾರೆ. ಭಾರತಕ್ಕೆ ಬ್ಯಾಡ್ ಬಾಯ್ಸ್, ಕೊಲಂಬಿಯಾ ಪಿಕ್ಚರ್ಸ್ ನಿರ್ಮಾಣದ ಬ್ಯಾಡ್ ಬಾಯ್ಸ್ ಫಾರ್ ಲೈಫ್ ಜನವರಿ 31 ಭಾರತದಲ್ಲಿ ಹಿಂದಿ, ತೆಲುಗು, ತಮಿಳು ಹಾಗೂ ಇಂಗ್ಲಿಷ್ ಭಾಷೆಯಲ್ಲಿ ಬಿಡುಗಡೆಯಾಗಲಿದೆ. ಕಾಮಿಡಿ ಹಾಗೂ ಆಕ್ಷನ್ ಮಿಶ್ರಿತ ಸಿನಿಮಾದಲ್ಲಿ ವಿಲ್ ಸ್ಮಿತ್ ಹಾಗೂ ಮಾರ್ಟಿನ್ ಲಾರೆನ್ಸ್ ಪೊಲೀಸ್ ಅಧಿಕಾರಿಗಳಾಗಿ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ. ಈ ಹಿಂದೆ ಬಂದ ಬ್ಯಾಡ್ ಬಾಯ್ಸ್ ಹಾಗೂ ಬ್ಯಾಡ್ ಬಾಯ್ಸ್ 2 ಮುಂದುವರೆದ ಭಾಗವೇ ಬ್ಯಾಡ್ ಬಾಯ್ಸ್ ಫಾರ್ ಲೈಫ್. ಡೆಡ್ಲಿ ಆದಿತ್ಯನಿಗೆ ಮತ್ತೊಮ್ಮೆ ಸಾಥ್ ನೀಡಿದ ಡಿ ಬಾಸ್. ಸ್ನೇಹನ ಪ್ರೀತಿನ ಚಿತ್ರದಲ್ಲಿ ಜೋಡಿಯಾಗಿದ್ದ ಡಿ ಬಾಸ್ ಮತ್ತೆ ಆದಿತ್ಯ ಈಗ ಮತ್ತೆ ಜೋಡಿಯಾಗಿದ್ದಾರೆ. ಹೌದು, ಎದೆಗಾರಿಕೆ ಸಿನಿಮಾದಲ್ಲಿ ನೀನೊಂದು ಮುಗಿಯದ ಮೌನ ಎಂದಿದ್ದ ಆದಿತ್ಯಗೆ
ದಿ ಬಾಸ್ ಈಗ ಮತ್ತೊಮ್ಮೆ ಸಾಥ್ ನೀಡಿದ್ದಾರೆ. ಹೌದು, ಡೆಡ್ಲಿ ಖ್ಯಾತಿಯ ಆದಿತ್ಯ ಅಭಿನಯದ ಮುಂದುವರೆದ ಅಧ್ಯಾಯ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆ. ಈ ಹಿಂದೆ ಟೀಸರ್ ರಿಲೀಸ್ ಮಾಡಿ ಕುತೂಹಲ ಮೂಡಿಸಿದ್ದ ಚಿತ್ರತಂಡ ಈಗ ಟ್ರೈಲರ್ ಲಾಂಚ್ಗೆ ಸಿದ್ಧತೆ ನಡೆಸಿದೆ. ಜನವರಿ 29ರಂದು ಮುಂದುವರೆದ ಅಧ್ಯಾಯ ಸಿನಿಮಾದ ಟ್ರೈಲರ್ ಅನ್ನು ನಟ ದರ್ಶನ್ ರಿಲೀಸ್ ಮಾಡುವ ಮೂಲಕ ಚಿತ್ರತಂಡಕ್ಕೆ ಹಾಗೂ ಕುಚುಕು ಗೆಳೆಯನಿಗೆ ಶುಭ ಕೋರಿದ್ದಾರೆ. ನಾನಿಯ ವಿ ಫಸ್ಟ್ ಲುಕ್. ಟಾಲಿವುಡ್ ನ ನ್ಯಾಚುರಲ್ ಸ್ಟಾರ್ ನಾನಿ ಈಗ ವಿ ಸಿನಿಮಾದ ನಾಯಕ. ಚಿತ್ರದ ಫಸ್ಟ್ ಲುಕ್ ಬಿಡುಗಡೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಉತ್ತಮ ಪ್ರಕ್ರಿಯೆ ವ್ಯಕ್ತವಾಗಿದೆ. ಗ್ಯಾಂಗ್ ಲೀಡರ್ ಸಿನಿಮಾದ ಬಳಿಕ ನಾನಿ ವಿ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಈ ಚಿತ್ರದಲ್ಲಿ ನಾನಿ ಹೊಸ ಲುಕ್ ನಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ವಿಶೇಷ. ಬಂಧುಗಳೇ, ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಇದೆ, ಟ್ರೈ ಮಾಡಿ ಅದನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಗುರುತನ್ನು ಒತ್ತಿ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚ್ಯೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ, ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಾ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನೆಲ್ನ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.